चली कर कोडियंता गुरु हिरियरल्ली मत्तोम्मे मगद मेले नमस्कार सल्लिसुत्ता बल्ल ज्ञानियादंत अर्जुन ओंदु मातु हिंगे हेळ्तारल्ले एनु हेळुवरप्प माता ज्ञानद बलदिंद अज्ञानद केडु नोडय्य अज्ञानद केडु नोडय्य ज्ञानद बलदिंद अज्ञानद केडु नोडय्य हौदु हौदुरप्प सत्यद बलदिंद सत्यद केडु नोडय्य हौदु ज्योतिया बलदिंद तमंदद केडु नोडय्य हा 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 सत्यद बलदिंद असत्यद केडु नोडय्य हौदु हौदुरप्प परशुविन बलदिंद ओलोद केडु नोडय्य हौदु कूडल संगन शरणर अनुभवदिंद एन्न मनद केडु नोडय्य एन्न मनद केडु नोडय्य अंत हेळि हौदु 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 हिरियर हेळिदंत मात हा 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 यावनल्लि एनरिप्प सत्य ऐति असत्य ज्ञान तुम तुण्ञान समीप के बरंगल दीप ऐति ज्योति ऐति अल्ली कत्तले परुष मणिया ना केबण के स्पर्श मिट्टेप अंद्रेनपो आब्बण तूपव बदली चिन्न आकति इन कूड़ल संगन शरण अनुभव हेंग्रेनप्पा सिद्धि पुरुषर पवाड़ पुरुषर सूपी संत शरणर गुरु हिरियर संग ना खरे नम मन कलमशेलू हंटू हूँ हंटू हूँ अति हिरीर अद्लीम वयस अगले संदिन नम सरीजोड़ी कलावर हाउ ಯಾವರೀತಿ ಮಾತಾಡ್ತಾರ ನೋಡ್ಕೊಂಡು ಮಾತಾಡುವನಂತ ವಿಷಯ ನಾವು ಮುಂದಿಟ್ಟಿದ್ದೆವು ಹೌದ್ರಿಪ್ಪ ಪ್ರಥಮದಲ್ಲಿ ಬಂದು ಹಾ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಹೌದು ಕೊನೆದಾಗಿ ಏನು ಹೇಳಿದ್ರಿ ಬೆಳಗಾವಿ ಜಿಲ್ಲಾ ಹೌದು ಸೌಗತ್ತಿ ತಾಲೂಕು ಅಂತ ಹೇಳಿ ಹಳ್ಳಿ ಎರಗಟ್ಟಿ ತಾಲೂಕು ಮಾಡಮಗೇರಿ ಅಂದಿದ್ರು ಹೌದು ಹೌದು हद्द किलोमीटर बेगी सुमित्राबाई तालूक पक् गरुमु हिड़द मास्तर नरवत् वर्ष आगे हाउस ज्ञापक शक्ति कार्यक्रम तालूक ಅದಕ್ಕೆ ಹಿಂಗಾಗಿದ ಮಾತ ಹೌದು ಕಿವುಡ ಕಿಚಡಿ ಬೇಡವರ ಗೌಡ ಹಚ್ಚಡ ಬೇಡತ ಹಿಂಗೆ ಬೇಡದಂಗ ಅಯ್ಯದು ಹೌದು ನಿನ್ನ ತಾಲೂಕು ನಿನಗೆ ಗೊತ್ತಿಲ್ಲ ಅಂದ್ರೆ ನಾ ಏನು ಮಾಡಕ್ಕಾಗುತ್ತೆ ಇನ್ನೊಂದು ಮಾತು ಹೇಳಿದ್ರು ಏನ್ರಿಪ್ಪ ಅದೇ ನಮ್ಮ ಶಾಂತಬಾ ಹೇಳಿದ್ನಲ್ಲ ನಿನಗೆ ಹಾ ಹಾ ಎಟ್ ಸುಟ್ಟಕ್ಕೆ ನಿನ್ನ ಗಡಿಗೆ ಹುಡುಕಾಡಿ ತಂದ್ರೆ ನಮ್ಮ ಮುದ್ದಾಮ ಕೂಡಿಸ್ಯಾರ ನಿನ್ನ ಹುಡುಕಿ ಹಾ ಹೌದು ಮುದ್ದಾಮ ಕೂರ್ಶಾರ ನನ್ನ ಹುಡುಕಿ ಅಂದಾಳಕ್ಕೆ ನಮ್ಮಳು ಹೌದ್ರಿಪ್ಪ ಮುದ್ದಾಮ ಕೂರ್ಶಲಕ್ಕೆ ನೀ ಏನು 2-3 ಕಿಲೋಮೀಟರ್ ಹಚ್ಚಿಕದಿ ಬಾಯಿ ಏಹ ಮಾಡಮಿಯರು ಎಡಿ ಬಿದ್ರು ಮಗಳಾದಾಗ ಹೌದು ನಿನ್ನ ಮುದ್ದಾಮ ಕೂರ್ಶಿದ್ರು ತನ್ನ ನಮ್ಮ ಜೋಡಿ ಏಹ ಕರೆಕರೆ ಕೂರ್ಶಾರ ನಿನ್ನ ಜೋಡಿ ನಮನು ಕೂರ್ಶಾರ ಹಾ 250 ಕಿಲೋಮೀಟರ್ ಹಚ್ಚಿಕಡಿ ನಮನ ಹುಡುಕಾಡಕ ಒಂದು ವಾರದ ಟೈಮ್ ಹೋಗಿರ ಕಮಿಟಿ ಅವರಿ ಹೌದು ಹೌದ್ರಿಪ್ಪ ಹುಡುಕಾಡಿ ನಿನ್ನ ಜೋಡಿ ನಮ ಕೂರ್ಶಾರ ನಿನ್ನ ಗಡಿಗೆ ಸುಟ್ಟದರು ನಾವು ಬಂದೆವು ಹಾ ಹಾ ನೀ ನಮ ಗಡಿ ನೀ ಕೇಳಕತ್ತಿ ಗಂಡಸರಾಗಿ ನಮಗೆ ಗಡಿಗೆ ಸುಟ್ಟ ಹೆಣಮಗಳ ಗಡಿ ಯಾವ ಸುಡಬೇಕಿ ಮಾತ ಮಪ್ಪನಾಗಬೇಕು ಎಲ್ಲರೇ ಬಿ ಎಡ್ ಸಾಲಿ ಕಲ್ತೀನಿ ಹತ್ತಿಸಿಂದ ಡಿಗ್ರಿ ತಂದ ನನ್ನ ಮುಂದಿಟ್ರು ನಾವು ಡಿಗ್ರಿ ಹೋಗಿ ಡಿಗ್ರಿ ಮಾಡ್ಬೇಕಕ್ಕ ಹೌದಾ ಕೆಳಗೆ ನಾವು ಕುತ್ತಾವತನ 60 ವರ್ಷ ಆಗಿ ನಾಲ್ಕು ಏನು ನಾಲ್ಕು ಟೈರ್ ಡಬ್ಬನ್ ಸಲವಾಗಿ ಇನ್
ವಿಷಯ ಯಾಕಂತ ಕೇಳಿದ್ರೆ ಅವ್ರು ಕಮಿಟಿ ಅವ್ರ ಮಾತಿಗೆ ಮನ್ನಣೆ ಕೊಟ್ಟು ಹೌದು ಮಾತು ಕಡಿಮೆ ಮಾಡಬೇಕಾಗ್ಯದ ಒಂದೆರಡ ಜ್ಞಾನದ ಮಾತ ಹೌದು ತಮ್ಮೂರಲ್ಲಿ ಹೇಳಬೇಕಾಗ್ಯದ ಹೌದ್ರಿಪ್ಪ ದಾನ ಮತ್ತು ಧರ್ಮ ಧರ್ಮ ಹೌದು ಈ ದಾನ ಮತ್ತು ಧರ್ಮದೊಳಗೆ ದಾನ ಅನ್ನಂತದ್ದು ನಮ್ಮ ಸರ್ಜೋಡಿ ಕಲಾವಿದರು ಹಿಡ್ಕೊಂಡಾರ ನಮ್ಮ ಪಾಲಿಗೆ ಧರ್ಮ ಧರ್ಮ ಬಿಟ್ಟಾರ ಧರ್ಮ ರಕ್ಷತ ರಕ್ಷತಿ ಹೆಂಗಂದ್ರೇನು ನನಗೆ ಗೊತ್ತಿಲ್ಲ ಮಂಗಳಾರತಿ ಆದ ಮೇಲೆ ಹೇಳೋ ಜೀವನಾಗಿರ ಧರ್ಮ ರಕ್ಷತಿ ರಕ್ಷಿತ ಅಂದ್ರೆ ನಾವು ಧರ್ಮನ ಕಾಪಾಡ್ದೆ ಅಂದ್ರೆ ಧರ್ಮ ನಮ್ಮನ್ನು ಕಾಪಾಡ್ತದ ದಾನ ಅಲ್ಲ ಹೌದ್ರಿಪ್ಪ ದಾನನೇ ಶ್ರೇಷ್ಠ ಅಂತ ಹೇಳಿ ಬಾಯಿನಿಂದ ದಾನದ ಹ್ಯಾಂಗ ಶ್ರೇಷ್ಠ ಅಂತ ನೀ ಹೇಳಲ್ಲ ಹೌದು ದಾನ ಅನ್ನೋದು ಹ್ಯಾಂಗ ಸುಮಾರು ನಿನಗೆ ಹೇಳ್ತೀನಿ ಹ್ಯಾಂಗ ಸುಮಾರು ಹ್ಯಾಂಗ್ರಿಪ್ಪ ಕೌರವರು ಮತ್ತು ಪಾಂಡವರು ಹೌದು ಒಳ್ಳೆ ಒಂದೇ ಬಳ್ಳಿ ಎರಡು ಕುಡಿ ಇದ್ದಂಗ ಕೌರವರು ಮತ್ತು ಪಾಂಡವರು ಹೌದು ಪಾಂಡವರಲ್ಲಿ ಧರ್ಮ ಇತ್ತು ಎತ್ತಿತ್ರಿಪ್ಪ ಕೌರವರಲ್ಲಿ ದಾನ ಇತ್ತು ಹಾ 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 ಗೊತ್ತೆಲ್ಲರಿಗೆ ತಾವು 18 ಮಹಾಪುರಾಣ ಓದಿದವರಿದ್ರು ಅದರಾಗ ಬಂದಿರತಕ್ಕಂಥ ವಿಷಯ ಹೌದು ದಾನ ಮಾಡಿ ದಾನ ಸೂರ ಕರ್ಣ ಅನಿಸ್ಕೊಂಡ ಕೌರವರೊಳಗೆ ಹೌದು ಹೌದು ಕುರುಕ್ಷೇತ್ರದೊಳಗೆ ಮಣ್ಣು ಮುಖ್ಯವಾದ್ರು ನಿನ್ನ ದಾನನೇ ಶ್ರೇಷ್ಠ ಇತ್ತು ಅಂದ್ರೆ ಅವ್ರು ಯಾಕೆ ಮಣ್ಣು ಮುಖ್ಯರು ಹಾ 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 ನೀ ಕೇಳಿದಕ್ಕ ದಾನ ಶ್ರೇಷ್ಠ ಅಂದಲ್ಲ ನೀ ಆ ದಾನನೇ ಕೌರವರಲ್ಲಿತ್ತು ದಾನ ಸೂರ ಕರ್ಣ ಅನಿಸ್ಕೊಂಡ ಹೌದು ಕೆಟ್ಟ ಕಲಿಯುವ ಇನ್ನಾನು ಅವನ ಹೆಸರು ಐತಲ್ಲ ಆ ಹೆಸರು ಇತ್ತು ಅವನಲ್ಲಿ ದಾನ ಇತ್ತು ಸತ್ಯ ಇತ್ತುಪ್ಪ ಅಂದ್ರೆ ಅವನ ಹೆಸರು ಕೌರವರು ಮಣ್ಣು ಮುಖ್ಯವಾದ್ರು ಕುರುಕ್ಷೇತ್ರದೊಳಗ ಹೌದೌದು ಅದು ದಾನ ಶ್ರೇಷ್ಠ ಅಲ್ಲ ಹೌದೌದು ಧರ್ಮ ಹ್ಯಾಂಗ ಶ್ರೇಷ್ಠ ಹ್ಯಾಂಗ ಶ್ರೇಷ್ಠ ರೀ ಹನ್ನೊಂದು ಅಕ್ಷರಣಿ ಸೈನ್ಯ ಕೌರವರಲ್ಲಿ ಹೌದಾ ಏಳು ಅಕ್ಷರಣಿ ಸೈನ್ಯ ಧರ್ಮರಲ್ಲಿ ಅಂದ್ರೆ ಧರ್ಮರಾಜನ ಬಲ್ಲಿ ಪಾಂಡವರ ಬಲ್ಲಿ ಹೌದೌದು ಪಂಚ ಪಾಂಡವರು ಐದು ಮಂದಿ ಹಾ ಹಾ ಐದು ಮಂದಿ ಹೊರತಿಕ್ಕ ಏನಪ್ಪ ಹನ್ನೊಂದು ಅಕ್ಷರಣಿ ಸೈನ್ಯ ಮಣ್ಣು ಮುಕ್ತು 101 ಮಂದಿ ಕೌರವರು ಸತ್ಯನಾಶ ಸತ್ಯನಾಶ ಆದ್ರು ಐದು ಮಂದಿ ಹೊರತಕ್ಕ ಯಾಕಂತ ಕೇಳಿದ್ರೆ ಆ ಐದು ಮಂದಿ ಬಲ್ಲಿ ಧರ್ಮ ಇತ್ತು ಎತ್ತೇತ್ರಿಪ್ಪ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಭಗವಂತ ಯಾವಾಗಲೂ ಇರ್ತಾನ ಹೌದೌದು ಆ ಐದು ಮಂದಿ ಬಲ್ಲಿ ಧರ್ಮ ಐತಂತೇಳಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರು ಪಾಲಾಗಿ ಕುತ್ತ ಕೌರವರು ಸತ್ಯನಾಶ ಆಗಿ ಹೋದರು ಮತ್ತ ನಿನ್ನ ದಾನೆಯಲ್ಲಿ ಶ್ರೇಷ್ಠ ಆಯ್ತು ಬಸವಣ್ಣನವರನ್ನ ಮಾತು ಹೇಳಿದ್ರು ಏನತ್ರಿಪ್ಪ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳ ಭಕ್ತ ಇದ್ರ ಮಾತ್ರ ಹಂತನಿ ಒಲಿತಾನ ಭಗವಂತ ಅಂತ ಹೇಳಿ ಹೌದೌದು ನಾನು ಶ್ರೀಮಂತ ಅದಿನೆತ್ತಲೆ ಸೊಕ್ಕಿನ ಭರಾಟೆ ಒಳಗೆ ದಾನ ಮಾಡಿದ್ರೆ ದಕ್ಕಲ್ಲ ದಕ್ಕೋದಿಲ್ರಿಪ್ಪ ನಾನು ಆ ಗರ್ಭ ಶ್ರೀಮಂತ ಅದಿನೆತ್ತು ತಿಳ್ಕೊಂಡು ಅದನ್ನ ದಾನ ರೂಪದ ಕೊಡ್ಲಕ್ ಹೋದ್ನಿ ಅಂದ್ರೆ ಅದು ದಾನ ಅನಿಸುವಳಲ್ಲ ಹೌದೌದು ಮಾಡಿ ಆ ದಾನ ಮಾಡವ ಧರ್ಮದಿಂದ ಇದ್ರ ಮಾತ್ರ ಆ ದಾನ ದಕ್ಕವ ಶ್ರೇಷ್ಠನು ಸಿಗುತ್ತದ ಹೌದು ಬಸವಣ್ಣನ ಅವ್ರು ಹುಡುಗಾಟಿ ಹೇಳಿದ್ರು ದಯವೇ ಧರ್ಮದ ಮೂಲ ಅಯ್ಯ ಹೌದೌದು ದಯವೇ ಧರ್ಮದ ಮೂಲ ಹೌದೌದು ಯಾವನಲ್ಲಿ ದಯಾ ಧರ್ಮ ಐತಲ್ಲ ಅದೇ ಶ್ರೇಷ್ಠ ಸುಳ್ಸುಳೆ ಬೋಗಸ್ವಾಯಿ ಕೊಟ್ಟಂತ ಹಣ ಯಾ ಬಡಪಾಯಿಗೂ ಹಿತವಾಗಂಗಿಲ್ಲ ಹೌದೌದು ಮೊದಲ ಅವನಲ್ಲಿ ಧರ್ಮ ಬೇಕು ಬೇಕು ಬೇಕ್ರಿ ಆ ಧರ್ಮ ಇದ್ದು ಆ ಧರ್ಮ ಇದ್ಕೊಂಡು ಅವ ದಾನ ಮಾಡಿದ್ನಪ್ಪ ಅಂದ್ರ ಅದು ಶ್ರೇಷ್ಠ ಅನಿಸ್ತಾರ ಹೊರತಾಗಿ ಮೊದಲ ಧರ್ಮ ಅನ್ನೋದು ಬೇಕು ಬೇಕು ಬೇಕ್ರಿ ಧರ್ಮ ಇದ್ರೆ ಮಾತ್ರ ನಿನ್ನ ದಾನ ಶ್ರೇಷ್ಠ ಅಕ್ಕದ ಹೊರತಾಗಿ ಧರ್ಮ ಇರ್ಲಿಕ್ಕಂದ್ರ ಆ ದಾನ ಶ್ರೇಷ್ಠ ಆಗುದಿಲ್ಲ ಆಗುದಿಲ್ಲ ಒಟ್ಟು ಒಳಗ ಶಿವಸ್ಥಾನದೊಳಗೆ ಏನಾಯ್ತ್ರಿಪ್ಪ ಧರ್ಮ ಅನ್ನೋದು ಹ್ಯಾಂಗ ಶ್ರೇಷ್ಠ ಹೇಗ್ರಿಪ್ಪ ಅದು ಆಲಮತ್ತದೊಳಗೆ ಡಂಕನಾಡು ರೈವಣ್ಣಗೌಡ ಹೌದಾ ರೈವಣ್ಣಗೌಡ ಕೆಟ್ಟ ಬರ್ತಾನೆ ಬಂದಿತ್ತು ಪಟ್ಟಿಲೆ ನುಚ್ಚು ಕೊಡಿಯುವಂತ